ಆ ಭಗವಂತ ಈ ಬ್ರಹ್ಮಾಂಡವೆಲ್ಲ ಆವರಿಸಿದ್ದಾನೆ. ಕಾರಣ ಈ ಬ್ರಹ್ಮಾಂಡವನ್ನ ರಚಿಸಿದವನೇ ಆ ಪರಮಾತ್ಮ. ಇದೇ ಕಾರಣ ಚಂದ್ರಯಾನ 3ರ ಲ್ಯಾಂಡರ್ ವಿಕ್ರಮ್ ಚಂದ್ರನನ್ನು ಸ್ಪರ್ಶಿಸಿದ ಸ್ಥಳವನ್ನ ಶಿವಶಕ್ತಿ ಪಾಯಿಂಟ್ ಎಂದು ಕರೆಯಲಾಗುವುದು ಎಂದು ಬೆಂಗಳೂರಿನಲ್ಲಿ ಇಸ್ರೋ ವಿಜ್ಞಾನಿಗಳನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಐತಿಹಾಸಿಕ ಚಂದ್ರಯಾನ 3 ಮಿಷನ್ ಹಿಂದಿರುವ ವಿಜ್ಞಾನಿಗಳನ್ನು ಸ್ವಾಗತಿಸಲು ಶನಿವಾರ ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿರುವ ಇಸ್ರೋ ಟೆಲಿಮೆಟ್ರಿಕ್ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ಗೆ ಪ್ರಧಾನಮಂತ್ರಿ ಮೋದಿ ಆಗಮಿಸಿ ವಿಜ್ಞಾನಿಗಳನ್ನ ಹಾರೈಸಿದ್ದರು. ಚಂದ್ರನ ಮೇಲೆ ಕಾಲಿಟ್ಟ ಸ್ಥಳವನ್ನು ಹೆಸರಿಸುವುದು ಸಂಪ್ರದಾಯ. ಭಾರತವು ಈಗ ವಿಕ್ರಮ್ ಲ್ಯಾಂಡರ್ ಸ್ಪರ್ಶಿಸಿದ ಬಿಂದುವನ್ನ ಹೆಸರಿಸಲು ಮುಂದಾಗಿದೆ. ಈ ಬಿಂದುವನ್ನು ಈಗ ಶಿವಶಕ್ತಿ ಪಾಯಿಂಟ್ ಎಂದು ಕರೆಯಲಾಗುವುದೆಂಬುದಾಗಿ ಪ್ರಧಾನಮಂತ್ರಿ ಮೋದಿ ಹೇಳಿದ್ದಾರೆ. ಶಿವಶಕ್ತಿ ಹೆಸರಿನಲ್ಲಿರುವ ಶಕ್ತಿ ಮಹಿಳಾ ವಿಜ್ಞಾನಿಗಳ ಕಠಿಣ ಪರಿಶ್ರಮ, ಸ್ಫೂರ್ತಿ ಮತ್ತು ಸಬಲೀಕರಣದಿಂದ ಬಂದಿದೆ ಎಂದು ಅವರು ವಿವರಿಸಿದ್ದಾರೆ. ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿ ಭೂತೆ ಸನಾತನಿ, ಅರ್ಥಾತ್ ನಿರ್ಮಾಣ ಸೆ ಪ್ರಲಯ ತಕ್ ಪೂರಿ ಸೃಷ್ಟಿ ಕಾ ಆಧಾರ ನಾರಿ ಶಕ್ತಿ ಹೀ ಹೈ. ಫ್ಯಾಕ್ಟ್ ದಟ್ ಹೀ ರೆಕಗ್ನೈಸಸ್ ಅವರ್ ಕಾಂಟ್ರಿಬ್ಯೂಷನ್ ಸೋ ವೆಲ್ ಅಂಡ್ ಮೆನ್ಷನ್ಸ್ ಇಸ್ ಇಸ್ ಅಬ್ಸಲ್ಯೂಟ್ಲಿ ಇನ್ಸ್ಪೈರಿಂಗ್. ಐ ಥಿಂಕ್ ನೋ ಅದರ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್ मोदी जी ने हम लोग को नारी शक्ति को इतना प्रोत्साहित किया और यहाँ से बड़े और छोटे से शहरों से भी लोग लड़कियाँ आई हुई हैं, तो हमको देख के मुझे लगता है अब छोटे शहरों की लड़कियों में भी बहुत ज़्यादा एनर्जी हाई होने वाली है. चंद्रयान 3 में महिला वैज्ञानिकों ने देश की नारी शक्ति ने कितनी बड़ी भूमिका निभाई. We are really excited and we are really happy with the way he encouraged us. Prime Minister, motivation is too good. You can see many more younger generations will come and work in this station. ಹೆಚ್ಚುವರಿಯಾಗಿ 2019ರಲ್ಲಿ ಚಂದ್ರಯಾನ 2 ಪತನಗೊಂಡ ಚಂದ್ರನ ಬಿಂದುವನ್ನ ತಿರಂಗಾ ಪಾಯಿಂಟ್ ಎಂದು ಕೂಡ ಹೆಸರಿಸಲಾಗಿದೆ. ಚಂದ್ರಯಾನ 2 ವಿಕ್ರಮ್ ಲ್ಯಾಂಡರ್ ಕ್ರಾಶ್ ಲ್ಯಾಂಡ್ ಆದ ಸ್ಥಳವನ್ನು ಹೆಸರಿಸಲು ಭಾರತ ನಿರ್ಧರಿಸಿದೆ. ಭಾರತವು ಆಗ ಸರಿಯಾದ ಸಮಯವಲ್ಲ ಎಂದು ಭಾವಿಸಿ ಆ ಬಿಂದುವಿಗೆ ಹೆಸರು ಇಡದೇ ಇರಲು ನಿರ್ಧರಿಸಿತ್ತು. ಆದರೆ ಇಂದು ಚಂದ್ರಯಾನ 3 ಮಿಷನ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಚಂದ್ರಯಾನ 2ರ ಗುರುತಿಗೂ ಹೆಸರು ಇಡಲು ಪ್ರಧಾನಮಂತ್ರಿಯವರು ಸೂಚಿಸಿದ್ದಾರೆ. ನಮ್ಮಲ್ಲಿ ಈಗ ಹರ್ ಘರ್ ತಿರಂಗಾ ಇರುವುದರಿಂದ ಮತ್ತು ಚಂದ್ರನ ಮೇಲೆ ಕೂಡ ತಿರಂಗಾ ಇರುವುದರಿಂದ ಈ ಬಿಂದುವನ್ನ ತಿರಂಗಾ ಪಾಯಿಂಟ್ ಎಂದು ಹೆಸರಿಸಲು ಸೂಕ್ತವೆಂದು ಹೇಳಿದ್ದಾರೆ. ಇದು ಚಂದ್ರನ ಮೇಲ್ಮೈಯೊಳಗೆ ಭಾರತದ ಮೊದಲ ಸಂಪರ್ಕ ಎಂದು ಪ್ರಧಾನಿ ತಿಳಿಸಿದರು. 3ನೇ ಘೋಷಣೆಯನ್ನು ಮಾಡಿದ ಪ್ರಧಾನಿ ಚಂದ್ರಯಾನ 3 ಲ್ಯಾಂಡಿಂಗ್ ದಿನಾಂಕ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸುವುದಾಗಿ ಕೂಡ ಹೇಳಿದ್ದಾರೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸಂಭ್ರಮಿಸುವ ದಿನವಾಗಿದೆ ಮತ್ತು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೂ ಮುನ್ನ ಇಸ್ರೋ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರನ್ನ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಮತ್ತು ಅವರ ತಂಡ ಪ್ರಧಾನಮಂತ್ರಿಗಳನ್ನ ಬರಮಾಡಿಕೊಂಡಿರುವ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ನೀವೆಲ್ಲರೂ ಸಾಧಿಸಿರುವುದು ಈ ಯುಗದ ಅತ್ಯಂತ ಸ್ಫೂರ್ತಿದಾಯಕ ಕ್ಷಣಗಳಲ್ಲಿ ಒಂದಾಗಿದೆ. ಈ ಸಾಧನೆಯ ನಂತರ ಇಡೀ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡಿದೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಚಂದ್ರಮಾಕೆ ಜಿಸ್ ಹಿಸ್ಸೆ ಪರ್ ಹಮಾರ ಚಂದ್ರಯಾನ್ ಉತ್ತರಾ ಹೈ, ಭಾರತನೆ ಉಸ್ ಸ್ಥಾನಕ್ಕೆ ಬಿ ನಾಮಕರಣ ಕಾ ಫೈಸಲಾ ಲಿಯಾ ಹೈ. जिस स्थान पर चंद्रयान 3 का मून लैंडर उतरा है, अब उस पॉइंट को
अब उस पॉइंट को शिव शक्ति के नाम से जाना जाएगा। ಭಾರತ ಚಂದ್ರಯಾನ ಮೂರು ಲ್ಯಾಂಡರ್ ವಿಕ್ರಮ್ ಬುಧವಾರ ಚಂದ್ರನ ಮೇಲ್ಮೈಯನ್ನು ಯಶಸ್ವಿಯಾಗಿ ಸ್ಪರ್ಶಿಸಿತ್ತು. ಲ್ಯಾಂಡರ್ ಆರು ವೈಜ್ಞಾನಿಕ ಪಲೋಡ್ಗಳನ್ನು ಹೊತ್ತೊಯ್ದು ಇದರಲ್ಲಿರುವ ರೋವರ್ ಪ್ರಜ್ಞಾನ್ 14 ದಿನಗಳಲ್ಲಿ ಚಂದ್ರನ ಮೇಲ್ಮೈನ ದತ್ತಾಂಶವನ್ನು ಸಂಗ್ರಹಿಸಲಿದೆ. ಭಾರತ ದೇಶವು ಚಂದ್ರನ ಅಂಗಳದಲ್ಲಿ ಮಾತ್ರವಲ್ಲ ಮಂಗಳ ಮತ್ತು ಶುಕ್ರ ಗ್ರಹಗಳಲ್ಲೂ ತಲುಪುವ ಶಕ್ತಿ ಹೊಂದಿದೆ ಎಂದು ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿದ್ದಾರೆ. ಇಸ್ರೋ ಸಂಸ್ಥೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಶಯವನ್ನು ಈಡೇರಿಸುವುದರಲ್ಲಿ ಶಕ್ತಿ ಹೊಂದಿದೆ ಎಂದು ಕೂಡ ಸೋಮನಾಥ್ ತಿಳಿಸಿದ್ದಾರೆ. ಇಸ್ರೋ ವಿಜ್ಞಾನಿಗಳ ಶ್ರಮದಿಂದ ಭಾರತವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸಿದ ವಿಶ್ವದ ಮೊದಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಭಾರತದ ಚಂದ್ರಯಾನ ಮೂರು ಯೋಜನೆಯ ಲ್ಯಾಂಡರ್ ಚಂದ್ರನ ಮೇಲೆ ಇಳಿಯುವ ಕೆಲವೇ ದಿನಗಳ ಮುನ್ನ ರಷ್ಯಾದ ಲೂನಾ 25 ನೌಕೆ ಚಂದ್ರನ ಮೇಲೆ ಪತನಗೊಂಡಿತ್ತು. ಸೋಲನ್ನು ಗೆಲುವಾಗಿ ಪರಿವರ್ತಿಸುವ ಸಾಧನೆಯ ದಿನವಿದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. 2019ರಲ್ಲಿ ಚಂದ್ರಯಾನ 2 ಯೋಜನೆ ವಿಫಲವಾದರೂ ಕೂಡ ಚಂದ್ರಯಾನ 3 ಯೋಜನೆ ಭಾರಿ ಗೆಲುವನ್ನು ಕಂಡಿದೆ. ಹೀಗಾಗಿ ದೇಶದ ವಿಜ್ಞಾನಿಗಳಿಗೆ ಶುಭಾಶಯ ಕೋರುತ್ತೇನೆ ಎಂದು ಬಾಹ್ಯಾಕಾಶಕ್ಕೆ ಮಾನವನ ರವಾನೆ, ಮಂಗಳ ಗ್ರಹಕ್ಕೆ ನೌಕೆ ರವಾನೆ, ಸೂರ್ಯ ಹಾಗೂ ಶುಕ್ರ ಗ್ರಹಗಳಿಗೂ ನೌಕೆ ರವಾನಿಸಲು ಈ ದಿನ ಶಕ್ತಿ ತುಂಬಿದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದ್ದಾರೆ. ಆದರೆ ಈ ಎಲ್ಲ ವಿಷಯಗಳು ಕಾಂಗ್ರೆಸ್ ಪಕ್ಷ ಹಾಗೂ ಇತರ ಪಕ್ಷಗಳಿಗೆ ಸಹಿಸಲು ಆಗುತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಅವರು, ಅದು ಹೇಗೆ ನೀವು ಚಂದ್ರನ ಒಂದು ಭಾಗವನ್ನ ಶಿವಶಕ್ತಿ ಎಂದು ಹೆಸರಿಸಿದ್ರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಚಂದ್ರ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ, ಅದು ಇಡೀ ವಿಶ್ವಕ್ಕೆ ಸೀಮಿತವಾಗಿದೆ. ನೀವು ಅದನ್ನ ಭಾರತದ ಒಂದು ಭಾಗವೆಂದು ಹೇಗೆ ಹೇಳಿದ್ದೀರಿ? ಅದು ಸಾಧ್ಯವಿಲ್ಲ. ಆ ಒಂದು ಹೆಸರನ್ನ ವಾಪಸ್ಸು ತೆಗೆದುಕೊಳ್ಳಬೇಕೆಂದು ಟೀಕಿಸಿದ್ದಾರೆ. ಹಾಸ್ಯಾಸ್ಪದ ಬಿಜೆಪಿ ಬಿಜೆಪಿ ನೇತಾಂಕಿ ಆದತ್ ಬನ್ ಗೈ ಹೋ ಕವಿ ಸಡಕೋ ನಾಮ ಬದಲತೆ ಕವಿ ಶಹರೋ ನಾಮ ಬದಲತೆ ಔರ್ ಅಬ್ಬೋ ಚಾಂದ ತಕ್ ಪಹುಂಚ ಗಏ. ಕ್ಯಾ ಚಾಂದ ಕಿ ಉಸ್ ಧರ್ತಿ ಕೆ ಮಾಲಿಕ್ ಹೈ ಪ್ರಧಾನಮಂತ್ರಿ ಜಿಸ್ಕಾ ವೋ ನಾಮ ರಖ ರಹೇ. ಈ ನಡುವೆ ಸರ್ಕಾರ ಕೂಡ ಒಂದು ಉತ್ತರವನ್ನು ನೀಡಿದೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದರೆ ಹಾಗೂ ಈ ಸಾಧನೆ ಅವರ ಸಮಯದಲ್ಲಿ ನಡೆದಿದ್ದರೆ ಈ ಒಂದು ಪ್ರದೇಶವನ್ನು ಇಂದಿರಾ ಗಾಂಧಿ ಪಾಯಿಂಟ್ ಅಥವಾ ಜವಾಹರಲಾಲ್ ನೆಹರು ಪಾಯಿಂಟ್ ಅಥವಾ ರಾಜೀವ್ ಗಾಂಧಿ ಪಾಯಿಂಟ್ ಎಂದು ಹೆಸರಿಸುತ್ತಿದ್ದರು. ಅದರ ಬದಲು ನಾವು ದೇವರ ಹೆಸರನ್ನು ಇಟ್ಟಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ನೀವೇ ಹೇಳಿ, ಪ್ರಧಾನಮಂತ್ರಿಗಳು ಈ ಒಂದು ಪ್ರದೇಶವನ್ನ ಶಿವಶಕ್ತಿ ಪಾಯಿಂಟ್ ಎಂದು ಇಟ್ಟಿದ್ದು ಸರಿಯಾ ತಪ್ಪ ಎಂದು? ನಿಮ್ಮ ಕಮೆಂಟ್ಸ್ಗಾಗಿ ಕಾಯುತ್ತಿರುತ್ತೇನೆ. ಇಂತಹದೇ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.